ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶವೃತೋ ವರ್ತ್ಮ ಪುನರ್ಜನ್ಮನ ಆತ್ಮೇತ್ಯಾತ್ಮವಿಧಾಂ ಋತುಶ್ಚಯತಾಂ ಭರ್ತಾಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದಯ ಸ್ಥಿತಿವಿಭುಶ್ಚಾನೇಕದಾ ಯಶ್ರುತೌ ವಾಚಂ ನಃ ಸದಧಾತು ನೈಕಕಿರಣಃ ತ್ರೈಲೋಕ್ಯ ದೀಪೋರವಿಃ. ಗುರುಭ್ಯಶ್ಚ ಗ್ರಹೇಭ್ಯಶ್ಚ ಮಯಾ ಬದ್ಧೋಯಮಂಜಲಿಃ ಪ್ರಸನ್ನ ಹೃದಯಸ್ತೇ ಮೇ ಸತ್ಯಾಂ ಕುರುವಂತು ಭಾರತಿ. ಅವೀಪ್ಸಿತಾರ್ಥ ಸಿದ್ಧಾರ್ಥಂ ಪೂಜಿತೋ ಯಸ್ವರೈರಪಿ ಸರ್ವವಿಘ್ನಶ್ಚಿದೇ ತಸ್ಮೈ ಗಣಾಧಿಪತಯೇ ನಮಃ. ಶ್ರೀ ಮಹಾಗಣಪತಯೇ ನಮಃ. ನಮಸ್ಕಾರ ವೀಕ್ಷಕರೇ, ನನ್ನ ಹೆಸರು ದಿನೇಶ್ ಭಟ್ ಅಂಥೇಳಿ. ಸೆಪ್ಟೆಂಬರ್ ತಿಂಗಳಿನಲ್ಲಿ ಯಾವ ಯಾವ ರಾಶಿಗೆ ಅದೃಷ್ಟ, ಯಾವ ಯಾವ ರಾಶಿಗೆ ಅನುಕೂಲತೆ ಇಲ್ಲ, ಯಾವ ರಾಶಿಗೆ ಶುಭ ಫಲ, ಯಾವ ರಾಶಿಗೆ ಅಶುಭ ಫಲ ಎಂಬುದನ್ನು ತಿಳಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ವೃಶ್ಚಿಕ ರಾಶಿಯವರಿಗೆ ಈ ತಿಂಗಳ ಮೊದಲು ಎರಡು ವಾರ ಸ್ವಲ್ಪ ಆರ್ಥಿಕ ಮುಗ್ಗಟ್ಟು ಇದ್ದಂತೆ ಕಂಡರೂ ಕ್ರಮೇಣ ಅದೆಲ್ಲವೂ ಕೂಡ ನಿಮಗೆ ಸರಿ ಹೋಗ್ತದೆ ಎಂಬುದನ್ನು ತಿಳಿಸ್ತಾ ಇದ್ದೇನೆ. ಕುಟುಂಬದಲ್ಲಿ ಅಥವಾ ಅತಿ ಹತ್ತಿರದ ಸ್ನೇಹ ಬಳಗದಲ್ಲಿ ನಿಮ್ಮ ವರ್ಚಸ್ಸು ಕಡಿಮೆ ಆದಂತೆ ಅನಿಸುತ್ತದೆ. ಪಿತ್ರಾರ್ಜಿತ ಆಸ್ತಿ ಏನಾದರೂ ನಿಮಗೆ ಬರಬೇಕಾದರೆ ಇದನ್ನು ಪ್ರಯತ್ನಪಟ್ಟರೆ ಇದರಲ್ಲಿ ನೀವು ಯಶಸ್ಸನ್ನು ಕೂಡ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಕಾಣಬಹುದು ಎಂಬುದನ್ನು ತಿಳಿಸ್ತಾ ಇದ್ದೇನೆ. ತಿಂಗಳ ಮಧ್ಯಭಾಗದ ನಂತರ ಆದಾಯ ಹೆಚ್ಚು, ಖರ್ಚು ಕೂಡ ಹಾಗೆ ಹೆಚ್ಚಾಗ್ತದೆ. ಅದರಿಂದ ಹೊರೆ ಎಂಬುದು ನಿಮಗೆ ಅನಿಸುತ್ತದೆ ಎಂಬುದಂತೆ ಹೊರೆ ಎಂಬುದು ಅನಿಸೋದಿಲ್ಲ. ಸಹೋದರನೇ ಅಥವಾ ಸೋದರ ಮಾವನ ಜೊತೆಗೂಡಿ ದೂರ ಪ್ರಯಾಣ ಮಾಡುವಂತಹ ಸಂದರ್ಭವುಗಳು ಕೂಡ ನಿಮಗೆ ಬರುವಂತಹ ಸಾಧ್ಯತೆ ಬಹಳಷ್ಟಿದೆ ಎಂಬುದನ್ನು ತಿಳಿಸ್ತಾ ಇದ್ದೇನೆ. ಇನ್ನು ಕೆಲಸ ಮಾಡುವಂಥವರಿಗೆ ಕೆಲಸದಲ್ಲಿ ಉತ್ತಮ ಫಲ, ಆರೋಗ್ಯದಲ್ಲಿಯೂ ಕೂಡ ಉತ್ತಮ ಆರೋಗ್ಯ. ಇದರಲ್ಲಿ ಏನಾದರೂ ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿಯವರಾಗಿದ್ದರೆ ಅವರಿಗೆ ವಿವಾಹ ಏನಾದರೂ ಆಗಲಿಲ್ಲ ಅಂತಾದರೆ ಅವರಿಗೆ ಈ ಸೆಪ್ಟೆಂಬರ್ ಮೊದಲು 15 ದಿನದಲ್ಲಿ ವಿವಾಹ ನಿಶ್ಚಯ ಆಗುವಂತಹ ಸಾಧ್ಯತೆಗಳು ಬಹಳಷ್ಟು ಇದೆ. ಹಾಗಾಗಿ ಪ್ರಯತ್ನ ಪಡುವುದು ಉತ್ತಮ ಎಂಬುದನ್ನು ತಿಳಿಸ್ತಾ ಇದ್ದೇನೆ. ಪ್ರತಿನಿತ್ಯವೂ ಕೂಡ ವಿವಾಹ ಅಂಗವಾಗಿ ಆಗಲಿ, ಮನೆಯಲ್ಲಿ ಧನಲಾಭಕ್ಕೋಸ್ಕರ ಲಲಿತಾ ಸಹಸ್ರನಾಮ ಪಾರಾಯಣ ಮಾಡುವುದರ ಮೂಲಕ ನಿಮಗೆ ಉತ್ತಮ ಫಲ ಸಿಗ್ತದೆ ಎಂಬುದನ್ನು ತಿಳಿಸ್ತಾ ಇದ್ದೇನೆ. ಹಾಗೂ ಲಲಿತಾ ಸಹಸ್ರನಾಮ ಪಾರಾಯಣ ಮಾಡುವಂಥದ್ದು ಇಲ್ಲದೇ ಇದ್ದರೆ ಓಂ ಶ್ರೀ ಲಲಿತಾ ತ್ರಿಪುರ ಸುಂದರಿಯೇ ನಮಃ ಎಂಬುದಾಗಿ ಇದನ್ನು ಪ್ರತಿನಿತ್ಯ 108 ಜಪ ಮಾಡುವುದರ ಮೂಲಕ ನಿಮಗೆ ಉತ್ತಮ ಫಲ ಸಿಗ್ತದೆ ಎಂಬುದನ್ನು ತಿಳಿಸ್ತಾ ಇದ್ದೇನೆ. ಬಿ ಹ್ಯಾಪಿ ಚಾನಲ್ನಲ್ಲಿ ನಾನು ಇನ್ನು ಮುಂದೆ ನಿಮ್ಮ ಮುಂದೆ ಬರ್ತಾ ಇದ್ದೇನೆ. ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ನಿಮ್ಮ ಇಷ್ಟಾರ್ಥಗಳನ್ನು ಪಡೀಲಿಕ್ಕೆ, ನಿಮ್ಮ ಭವಿಷ್ಯವನ್ನು ನೀವು ತಿಳಿದುಕೊಳ್ಳೋದಕ್ಕೆ, ನಿಮ್ಮ ಸಂಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳೋದಕ್ಕೆ, ಹಾಗೆ ಸಂಪೂರ್ಣ ಗಣಪತಿಯ ಅನುಗ್ರಹ ಸಿಗಲಿಕ್ಕೆ ಎಲ್ಲರೂ ಬಿ ಹ್ಯಾಪಿ ಚಾನಲ್ನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣೆ.